ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಹುರ್ತಿ ಯೂಟ್ಯೂಬ್ ಚಾನಲ್ ಮೇಲೆ ನೋಡಿರುವ ಹಾಗೆ ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಪಡೆದುಕೊಳ್ಳಲು ಎರಡು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯವನ್ನು ಪಡೆದುಕೊಳ್ಳಲು ಯಾವ ಯಾವ ಅರ್ಹತೆಗಳು ಇರಬೇಕು ಹಾಗೂ ಪಿಂಚಣಿ ಮಂಜೂರಾತಿಯ ವಿಧಾನ ಯಾವ ರೀತಿ ಇದೆ ಇದಕ್ಕೆ ಅರ್ಜಿಯೊಂದಿಗೆ ಯಾವ ಯಾವ ದಾಖಲಾತಿಗಳನ್ನು ಲಗತ್ತಿಸಬೇಕು ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಈ ಒಂದು ವಿಡಿಯೋ ಪಾರ್ಟ್ ಒನ್ ವಿಡಿಯೋ ಸ್ನೇಹಿತರೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಪಾರ್ಟ್ ಟು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ನಾನು ಕೊಟ್ಟಿರುತ್ತೇನೆ ಆ ವಿಡಿಯೋನ ಕೂಡ ನೋಡಿ ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕೋಪ್ ನೀಡಿ ನೋಡಿ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಈ ಅಫೀಷಿಯಲ್ ವೆಬ್ಸೈಟಲ್ಲಿ ನಿಯಮ ಮೂವತ್ತೊಂಬತ್ತರಲ್ಲಿ ಪಿಂಚಣಿ ಸೌಲಭ್ಯಕ್ಕೆ ಅರ್ಹತೆ ಪಿಂಚಣಿ ಸೌಲಭ್ಯತೆ ವಿಧಾನ ಇತ್ಯಾದಿ ಅರ್ಹತೆ ನೋಡಿ ಪ್ರತಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಫಲಾನುಭವಿಯು ಅರವತ್ತು ವರ್ಷ ವಯೋಮಿತಿ ಪೂರ್ಣಗೊಳಿಸಿರಬೇಕು ಸಿಕ್ಸ್ಟಿ ಇಯರ್ ಕಂಪ್ಲೀಟ್ ಆಗಲೇಬೇಕು ಸ್ನೇಹಿತರೆ ಕಡ್ಡಾಯವಾಗಿ ಅರವತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳಲು ಸಾಧ್ಯವಿಲ್ಲ ನೋಂದಾಯಿತ ನಿರ್ಮಾಣ ಕಾರ್ಮಿಕ ಅರವತ್ತು ವರ್ಷ ವಯಸ್ಸು ಪೂರ್ಣಗೊಳ್ಳುವ ಪೂರ್ವದಲ್ಲಿ ಕನಿಷ್ಠ ಮೂರು ವರ್ಷಗಳು ನಿರಂತರವಾಗಿ ಮಂಡಳಿಯ ಫಲಾನುಭವಿಯಾಗಿ ಮುಂದುವರೆದಿರಬೇಕು ನೋಡಿ ಇವರು ಮಂಡಳಿಯಲ್ಲಿ ಕನಿಷ್ಠ ಅರವತ್ತು ವರ್ಷ ಪೂರ್ಣಗೊಳ್ಳುವ ಮುಂಚೆ ಮೂರು ವರ್ಷ ರೆಗ್ಯುಲರ್ ಆಗಿ ಇವರು ಮಂಡಳಿಯ ಫಲಾನುಭವಿಯಾಗಿರಬೇಕು ಅಂದರೆ ಕಂಟಿನ್ಯೂ ಆಗಿ ಅವರ ಒಂದು ಲೇಬರ್ ಕಾರ್ಡ್ ರಿನೋಲ್ ಮಾಡಿಸಿರಬೇಕು ಕಂಟಿನ್ಯೂ ಆಗಿ ಆ್ಯಕ್ಟಿವಲ್ಲಿ ಇರಬೇಕು ನೆಕ್ಸ್ಟ್ ನೋಡಿ ನೋಂದಾಯಿತ ನಿರ್ಮಾಣ ಕಾರ್ಮಿಕ ಅರವತ್ತು ವರ್ಷ ವಯಸ್ಸಿನವರೆಗೂ ಬಾಕಿ ಇಲ್ಲದೆ ವಂತಿಕೆಯನ್ನು ಮಂಡಳಿಗೆ ಪಾವತಿಸಿರಬೇಕು ನೋಡಿ ಇಲ್ಲಿ ನೀವು ವಂತಿಕೆ ಅಂದರೆ ಪ್ರತಿ ವರ್ಷಕ್ಕೆ ವಂತಿಕೆಯನ್ನು ಇಲ್ಲಿ ಪಾವತಿಸುವ ಬಗ್ಗೆ ನಾನು ಯಾವುದೋ ಒಂದು ಹಳೆಯ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಬೇಕಾದರೆ ನೀವು ಕಮೆಂಟ್ಸಲ್ಲಿ ಕೇಳಿದರೆ ನೆಕ್ಸ್ಟ್ ಕೂಡ ನಾನು ಹೇಳಿಕೊಡುತ್ತೇನೆ ವಂತಿಕೆಯನ್ನು ಯಾವ ರೀತಿ ಪಾವತಿಸಬೇಕು ಅದನ್ನು ಕೂಡ ಹೇಳುತ್ತೇನೆ ನೆಕ್ಸ್ಟ್ ನೋಡಿ ಉಪನಿಯಮ ಒಂದರ ಅಡಿಯಲ್ಲಿ ಪಿಂಚಣಿಗೆ ಅರ್ಹರಾದ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಅರ್ಜಿಯನ್ನು ನಮೂನೆ ಹನ್ನೆರಡರಲ್ಲಿ ಮಂಡಳಿಗೆ ಸಲ್ಲಿಸಬೇಕು ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕನು ತನ್ನ ಮೂಲ ಗುರುತಿನ ಚೀಟಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಮಂಡಳಿಯು ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಪಿಂಚಣಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಫಲಾನುಭವಿಗೆ ಪಿಂಚಣಿ ಮಂಜೂರಾತಿ ಆದೇಶ ಜೊತೆಗೆ ವಿದ್ಯುನ್ಮಾನಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿ ಸಂಖ್ಯೆಯನ್ನು ನೀಡಬೇಕು ನೋಡಿ ನೀವು ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಿಮ್ಮ ಎಲ್ಲ ವಿವರಗಳನ್ನು ಇಲ್ಲಿ ಪರಿಶೀಲಿಸಿ ನಿಮಗೆ ಪಿಂಚಣಿಯನ್ನು ಮಂಜೂರಾತಿ ಮಾಡಿ ಆದೇಶ ಹೊರಡಿಸಲಾಗುತ್ತದೆ ಚೀಟಿ ಸಂಖ್ಯೆ ನೀಡಲಾಗ ನೀಡಬೇಕಾಗುತ್ತದೆ ನೋಡಿ ಫಲಾನುಭವಿಯು ಸಲ್ಲಿಸಿದ ಪಿಂಚಣಿ ಅರ್ಜಿಯ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯು ಅನರ್ಹ ಎಂದು ಕಂಡುಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸುವ ಮುನ್ನ ಮಂಡಳಿಯು ಅರ್ಜಿದಾರರಿಗೆ ಪೂರ್ಣ ಮಾಹಿತಿ ಒದಗಿಸಲು ಕಾಲಾವಕಾಶವನ್ನು ನೀಡಬೇಕು ನೆಕ್ಸ್ಟ್ ಪಿಂಚಣಿದಾರ ಮರಣ ಹೊಂದಿದಾಗ ಅವರ ಕಾನೂನುಬದ್ಧ ಅವಲಂಬಿತರು ಅಥವಾ ಉತ್ತರಾಧಿಕಾರಿಗಳು ಪಿಂಚಣಿದಾರರ ಮರಣ ಪ್ರಮಾಣಪತ್ರವನ್ನು ಸಲ್ಲಿಸಿ ಬ್ಯಾಂಕ್ ಖಾತೆಯನ್ನು ಮುಚ್ಚಲು ಮಂಡಳಿಗೆ ತಿಳಿಸಬೇಕು ಇನ್ ಕೇಸ್ ಏನಾದರೂ ಡೆತ್ ಆದರೆ ಪಿಂಚಣಿ ಪಡೆಯುವಂಥವರು ಪಿಂಚಣಿಯ ಮೊತ್ತವು ಮಾಸಿಕ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗುತ್ತದೆ ನೋಡಿ ಯಾವ ಅಧಿನಿಯಮದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಒಂದು ಹತ್ತರ ಒಂದು ಈ ಒಂದು ಸರ್ಕ್ಯುಲರ್ ಪ್ರಕಾರ ನೆಕ್ಸ್ಟ್ ಫಲಾನುಭವಿಯು ಯೋಜನೆಯಡಿ ಇದೇ ತರಹದ ಯಾವುದೇ ಸೌಲಭ್ಯವನ್ನು ಪಡೆದಿರಬಾರದು ಫಲಾನುಭವಿಯು ಮಂಜೂರಾತಿ ಪ್ರಾಧಿಕಾರಕ್ಕೆ ಪ್ರತಿ ವರ್ಷ ಜೀವಿತ ಪ್ರಮಾಣಪತ್ರ ನಮೂನೆ ಹನ್ನೆರಡು ಎ ಲಿವಿಂಗ್ ಸರ್ಟಿಫಿಕೇಟ್ ಸಲ್ಲಿಸಬೇಕು ನೋಡಿ ಇದು ತುಂಬ ಜನ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆದಾಗ ಕೂಡ ಅವರು ಪೆನ್ಷನ್ ಪಡೆಯುವಾಗ ಅವರಿಗೂ ಕೂಡ ಈ ಒಂದು ಜ್ ಲಿವಿಂಗ್ ಸರ್ಟಿಫಿಕೇಟ್ ಕೇಳ್ತಾರೆ ಅದೇ ರೀತಿ ನಿಮಗೂ ಕೂಡ ಲಿವಿಂಗ್ ಸರ್ಟಿಫಿಕೇಟ್ ನೀವು ಕೂಡ ಪ್ರತಿ ವರ್ಷ ಕೊಡಬೇಕು ನೆಕ್ಸ್ಟ್ ಪಿಂಚಣಿಯ ಮಂಜೂರಾತಿ ಪ್ರಾಧಿಕಾರವು ಪಿಂಚಣಿದಾರರ ದಾಖಲೆಗಳನ್ನು ನಮೂನೆ ಹದಿಮೂರರಲ್ಲಿ ನಿರ್ವಹಿಸಬೇಕು ನೋಡಿ ಅರ್ಜಿಯೊಂದಿಗೆ ಲಗತ್ತಿಸುವ ದಾಖಲಾತಿಗಳು ಇದು ಬಹಳ ಮುಖ್ಯವಾದಂಥ ಒಂದು ಮಾಹಿತಿ ನಿಮಗೆ ಬೇಕಾದರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂಥ ಈ ವೆಬ್ಸೈಟ್ ಲಿಂಕ್ ಏನಿದೆ ಈ ಪೇಜ್ ಲಿಂಕ್ ಕೂಡ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು ಈ ಒಂದು ಮಾಹಿತಿಯನ್ನು ಪಡೆದು ತಿಳಿದುಕೊಳ್ಳಬಹುದು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ಪೂರಕ ದಾಖಲಾತಿಗಳು ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ ಫಲಾನುಭವಿಯ ಬ್ಯಾಂಕ್ ಪಾಸ್ಬುಕ್ ಛಾಯಾಚಿತ್ ಪ್ರತಿ ನೀಡತಕ್ಕದ್ದು ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ ಜೀವಿತ ಪ್ರಮಾಣ ಪತ್ರ ನೀಡತಕ್ಕದ್ದು ರೇಷನ್ ಕಾರ್ಡ್ ಪ್ರತಿ ಉದ್ಯೋಗ ದೃಢೀಕರಣ ಪತ್ರ ನೀಡತಕ್ಕದ್ದು ಫಲಾನುಭವಿ ಅರವತ್ತು ವರ್ಷ ತಲುಪಿದ ನಂತರ ಆರು ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸುವುದು ಫಲಾನುಭವಿ ಮರಣ ಹೊಂದಿದ ಪಕ್ಷದಲ್ಲಿ ನಾಮನಿರ್ದೇಶಿತರು ಮರಣ ಪ್ರಮಾಣ ಪತ್ರವನ್ನು ಮಂಡಳಿಗೆ ನೀಡತಕ್ಕದ್ದು ವಂತಿಕೆ ಪ್ರಮಾಣ ಪತ್ರವನ್ನು ಹಿರಿಯ ಅಥವಾ ಕಾರ್ಮಿಕರಿಂದ ಕಾರ್ಮಿಕ ನಿರೀಕ್ಷರಿಂದ ಸಲ್ಲಿಸುವುದು ಅರ್ಜಿ ಪ್ರತಿಕ್ರಿಯೆ ಮತ್ತು ಪರಿಶೀಲನೆ ಅಗತ್ಯವಿದ್ದಲ್ಲಿ ಹಿರಿಯ ಕಾರ್ಮಿಕರ ನಿರೀಕ್ಷಕರಿಂದ ನಡೆಸಲಾಗುವುದು ನೆಕ್ಸ್ಟ್ ನೋಡಿ ಕುಟುಂಬ ಪಿಂಚಣಿ ಸೌಲಭ್ಯ ನಿಯಮ ಇದರಲ್ಲಿ ಕುಟುಂಬ ಪಿಂಚಣಿ ಸೌಲಭ್ಯಕ್ಕೆ ಅರ್ಹತೆ ಪಿಂಚಣಿ ಮಂಜೂರಾತಿ ವಿಧಿ ವಿಧಾನ ಹಾಗೂ ಇತ್ಯಾದಿ ನೋಡಿ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಇದೆ ಇದು ಕೂಡ ನಿಮಗೆ ತಿಳಿಸಿಕೊಡುತ್ತೇನೆ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪತಿ ಅಥವಾ ಪತ್ನಿ ರವರು ಕುಟುಂಬ ಪಿಂಚಣಿ ಸೌಲಭ್ಯಕ್ಕೆ ಅರ್ಹರಾಗಿರುತ್ತಾರೆ ಪಿಂಚಣಿ ಇದ್ದವರ ಏನಾದರೂ ಡೆತ್ ಆದರೆ ಅವರ ಪತಿ ಅಥವಾ ಪತಿ ಪತ್ನಿ ಈ ಒಂದು ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಉಪನಿಯಮ ಒಂದರಂತೆ ಮೃತ ಪಿಂಚಣಿದಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪತಿ ಅಥವಾ ಪತ್ನಿ ನಮೂನೆ ಹನ್ನೆರಡು ಬಿ ರಲ್ಲಿ ಮಂಡಳಿಗೆ ಅರ್ಜಿ ಸಲ್ಲಿಸಬೇಕು ಉಪನಿಯಮ ಎರಡದಂತೆ ಮೃತ ಪಿಂಚಣಿದಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪತಿ ಅಥವಾ ಪತ್ನಿ ಅರ್ಜಿಯೊಂದಿಗೆ ಈ ಕೆಳಕಂಡ ದಾಖಲಾತಿಗಳನ್ನು ಸಲ್ಲಿಸಬೇಕು ಇನ್ ಕೇಸ್ ನಾಮಿನಿ ಇದ್ದವರಿಗೆ ಈ ಒಂದು ಫೆಸಿಲಿಟಿ ಸಿಗಬೇಕಂದ್ರೆ ಪಿಂಚಣಿ ಪಡೆಯುತ್ತಿದ್ದ ಮೃತ ನೋಂದಾಯಿತ ಕಾರ್ಮಿಕನ ಮರಣ ಪ್ರಮಾಣ ಪತ್ರ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪತಿ ಅಥವಾ ಪತ್ನಿ ಎಂದು ದೃಢೀಕರಿಸಲು ಕಂದಾಯ ಇಲಾಖೆಯಿಂದ ಪಡೆದ ಪ್ರಮಾಣಪತ್ರ ಅರ್ಜಿದಾರರ ಬ್ಯಾಂಕ್ ಪೂಸ್ ಬ್ಯಾಂಕ್ ಪಾಸ್ಬುಕ್ ಅರ್ಜಿದಾರರ ಇತ್ತೀಚಿನ ಒಂದು ಭಾವಚಿತ್ರ ಮಂಡಳಿ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಅಥವಾ ಪಿಂಚಣಿ ಕೋರಿ ಸಲ್ಲಿಸಿದ ಅರ್ಜಿ ಪರಿಶೀಲಿಸಿದ ನಂತರ ಅರ್ಜಿದಾರರ ಕುಟುಂಬ ಪಿಂಚಣಿ ಮಂಜೂರಾತಿ ಆದೇಶ ಜೊತೆಗೆ ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿ ಮತ್ತು ಸಂಖ್ಯೆಯನ್ನು ನೀಡಬೇಕು ಕುಟುಂಬ ಪಿಂಚಣಿಯು ಈ ಹಿಂದೆ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಪಡೆಯುತ್ತಿದ್ದ ಪಿಂಚಣಿ ಅರ್ಧದಷ್ಟು ಮೊತ್ತವನ್ನು ಮೀರತಕ್ಕದ್ದಲ್ಲ ಮತ್ತು ಕುಟುಂಬ ಪಿಂಚಣಿಯು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮಾ ನೀಡಬೇಕು ಮಾಡತಕ್ಕದ್ದು ಜಮಾ ಮಾಡತಕ್ಕದ್ದು ನೆಕ್ಸ್ಟ್ ನೋಡಿ ಅರ್ಜಿದಾರರು ಸಲ್ಲಿಸಿದ ಪಿಂಚಣಿಯ ಅರ್ಜಿ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯು ಅನರ್ಹ ಎಂದು ಕಂಡುಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸುವ ಮುಂಜೆ ಮುನ್ನ ಮಂಡಳಿಯು ಅರ್ಜಿದಾರರಿಗೆ ಪೂರ್ಣ ಮಾಹಿತಿ ಒದಗಿಸಲು ಕಾಲಾವಕಾಶಗಳನ್ನು ಕೂಡ ನೀಡುತ್ತದೆ ಕುಟುಂಬ ಪಿಂಚಣಿದಾರರ ಮರಣ ಹೊಂದಿದಾಗ ಅವರ ಕಾನೂನುಬದ್ಧ ಅವಲಂಬಿತರು ಅಥವಾ ಉತ್ತರಾಧಿಕಾರಿಗಳು ಕುಟುಂಬ ಪಿಂಚಣಿದಾರರ ಮರಣ ಪ್ರಮಾಣಪತ್ರವನ್ನು ಮಂಡಳಿಗೆ ಸಲ್ಲಿಸುವುದು ಬ್ಯಾಂಕ್ ಖಾತೆಯನ್ನು ಮುಚ್ಚಲು ಅಧಿಕಾರಿಗಳಿಂದ ಸಲ್ಲಿಸುವುದು ಕುಟುಂಬ ಅಧಿಕಾರಿಗಳಿಗೆ ಮಂಡಳಿಗೆ ಸಲ್ಲಿಸಬೇಕು ಕುಟುಂಬ ಪಿಂಚಣಿದಾರರು ಮಂಜೂರಾತಿ ಪ್ರಾಧಿಕಾರಕ್ಕೆ ಪ್ರತಿ ವರ್ಷ ಜೀವಿತ ಪ್ರಮಾಣಪತ್ರ ಹನ್ನೆರಡು ಎ ಲಿವಿಂಗ್ ಸರ್ಟಿಫಿಕೇಟ್ ಕುಟುಂಬ ಪಿಂಚಣಿ ಖಾತೆ ಹೊಂದಿರುವ ಬ್ಯಾಂಕ್ ಮ್ಯಾನೇಜರ್ ಅಥವಾ ಕಂದಾಯ ಇಲಾಖೆ ಕುಟುಂಬ ಪಿಂಚಣಿಯ ಮಂಜೂರಾತಿ ಪ್ರಾಧಿಕಾರವು ಪಿಂಚಣಿದಾರರ ದಾಖಲೆಗಳನ್ನು ನಮೂನೆ ಹದಿಮೂರರಲ್ಲಿ ಸಲ್ ನಿರ್ವಹಿಸಬೇಕಾಗುತ್ತದೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತು ಜನವರಿ ತಿಂಗಳಲ್ಲಿ ಆಗಿರುವಂಥ ಒಂದು ಬದಲಾವಣೆ ಸ್ನೇಹಿತರೆ ಇದರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ನೀವು ಕೂಡ ಸರಿಯಾಗಿ ಮಾಹಿತಿಯನ್ನು ನೋಡಿ ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಬೇಕು ಬಹುದು ಹೆಚ್ಚಿನ ಒಂದು ಮಾಹಿತಿಗಾಗಿ ಈ ರೀತಿಯಾಗಿ ನಿಮಗೆ ಪಾರ್ಟ್ ಟು ವಿಡಿಯೋದಲ್ಲಿ ಯಾವ ರೀತಿ ಪಿಂಚಣಿ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಬೇಕಂತ ಬರೋ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು